Audio Jungle. Audio Jungle. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಸಂಡೂರು ಬಿಜೆಪಿ ಮಂಡಲ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಜನವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ, ರಾಜ್ಯ ಸರ್ಕಾರದಿಂದ ಜನಸಾಮಾನ್ಯರಿಗೆ ಅನ್ಯಾಯ ಎನ್ನುವ ಘೋಷಣೆಗಳೊಂದಿಗೆ ಬಿಜೆಪಿ ಕಾರ್ಯಕರ್ತರು ರಾಜ್ಯ ಸರ್ಕಾರದ ಬೆಲೆ ಏರಿಕೆ ಮಾಡಿರುವುದನ್ನು ಖಂಡಿಸಿದ್ದಾರೆ. ನಂತರ ಸಂಡೂರು ತಾಲೂಕಿನ ದಂಡಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಉಪಾಧ್ಯಕ್ಷರಾದ ಜಿಟಿ ಪಂಪಪತಿ, ಮಂಡಲಾಧ್ಯಕ್ಷರಾದ ನಾನಾ ಸಾಹೇಬ್ ನಿಕ್ಕಂ, ಬಿಜೆಪಿ ಮುಖಂಡರಾದ ಕೆಎಸ್ ದಿವಾಕರ್ ಸೇರಿದಂತೆ ಜಿಲ್ಲಾ ಪದಾಧಿಕಾರಿಗಳು, ತಾಲೂಕು ಪದಾಧಿಕಾರಿಗಳು, ಪುರಸಭೆ ಸದಸ್ಯರು, ಬಿಜೆಪಿ ಎಲ್ಲ ಕಾರ್ಯಕರ್ತರು ಅಪಾರ ಸಂಖ್ಯೆಯಲ್ಲಿ ಭಾಗಿಯಾಗಿದ್ದರು. ಅಧಿಕಾರಕ್ಕೆ ಬರ್ಬೇಕಾದ್ರೆ ಕೊಟ್ಟಂತ ಆಶ್ವಾಸನೆ ಏನಂದ್ರೆ, ನಾವು ಫ್ರೀ ಸ್ಕೀಮ್ಸ್ ಮಾಡ್ತೀವಿ, ಹಲವಾರು ಸ್ಕೀಮ್ಗಳ ಬಗ್ಗೆ ಹೇಳಿದ್ರು ಗ್ಯಾರಂಟಿಗಳು ಅಂತೇಳಿ. 5 ಗ್ಯಾರಂಟಿಗಳು ಕೊಡ್ತೀವಿ ಅಂತ ಹೇಳ್ಕಂತ ಬಂದು ಕರೆಂಟ್ ಬಿಲ್ನು ರೈಸ್ ಮಾಡಿದ್ರು, ಬಸ್ತೆ ಸಾರಿಗೆ ರೇಟ್ನು ಜಂಪ್ ಮಾಡಿದ್ರು, ಅದೇ ರೀತಿ ಬಾಂಡ್ ಪೇಪರ್ಗಳಿಗೆ ಬರ್ತಕ್ಕಂಥ ಅವನು ರೇಟ್ ಮಾಡಿದ್ರು. ತದನಂತರ ಈಗ ಮತ್ತೆ ಡೀಸೆಲ್ ಪೆಟ್ರೋಲಿಗೆ ಬಂದ್ಬಿಟ್ರೆ, ಈಗ ಅಂದ್ರೆ ಅವ್ರು ಕೊಟ್ಟ ಮಾತು ಯಾವಾಗಲೂ ಹೇಳಿದ್ರು ಏನೇನು ಸಾಧ್ಯತೆ ಇದೆ ಇಡೀ ರಾಜ್ಯದಾಗ ಅದನ್ನೆಲ್ಲ ಇಳಿಸ್ತೀನಿ ಅಂತ ಹೇಳ್ಕೊಟ್ರು. 1 ವರ್ಷ ಆಗಿಲ್ಲ, ಎಲ್ಲ ಬೆಲೆಗಳು ಏರಿಕೆ ಅಂತ ಬಂದ್ರು, ಮತ್ತೆ ಇವತ್ತು ಡೀಸೆಲ್ ಪೆಟ್ರೋಲ್ ಕೆಲಸ ಬಂದ್ಬಿಟ್ರೆ, ಸಾಮಾನ್ಯ ಬಡ ಕುಟುಂಬದವರು ಇವತ್ತೇನಾರು ಒಂದು 20 ರೂಪಾಯಿ ಬಾಂಡ್ ತೆಗಿಬೇಕಂದ್ರೆ ಇವತ್ತು 100 ರೂಪಾಯಿ ಬಾಂಡ್ ತೆಗೆಯೋ ಪರಿಸ್ಥಿತಿ ಬಂದಿದೆ. ಅದೇ ರೀತಿ ಇವತ್ತು ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆದ ತಕ್ಷಣ ಇವತ್ತು ಸಾರಿಗೆ ವ್ಯವಸ್ಥೆ ಸಹ ರೇಟ್ ಜಂಪ್ ಆಗ್ತದೆ ಅಂತ ಇವತ್ತು ಅಲ್ಲೇ ರಾಮಲಿಂಗ ರೆಡ್ಡಿ ಅವ್ರು ಹೇಳ್ತಾ ಇದ್ರು, ಪರಿಶೀಲನೆ ಮಾಡ್ತೀನಿ ಮತ್ತೆ ಅದನ್ನು ರೇಟ್ ಮಾಡ್ಬೇಕಾಗತ್ತೆ ಅಂತೇಳಿ ಇವತ್ತು ನಿನ್ನೆ ಹೇಳಿಕೆ ಕೊಟ್ಟರು. ಇವತ್ತು ಎಲ್ಲಾ ರೀತಿಯೂ ತೆರಿಗೆ ಹೆಚ್ಚು ಮಾಡ್ಕೊಂತ ಹೋಗಿದ್ದಾರೆ, ಯಾವ್ದು ಉಳಿಸಿಲ್ಲ. ಇವತ್ತೊಂದು ರಿಜಿಸ್ಟ್ರೇಷನ್ ಸಬ್ ರಿಜಿಸ್ಟ್ರ ಆಫೀಸಲ್ಲಿ ಹೋಗ್ಬೇಕಂದ್ರೆ 45-55% ಹೆಚ್ಚು, ಅಂದ್ರೆ ಇವತ್ತು 100 ರೂಪಾಯಿ ಆಗ್ತಕ್ಕಂಥದ್ದು 145 ರೂಪಾಯಿ ತಗೊಂಬಂದಿದ್ದಾರೆ. ಇದೇ ರೀತಿ ಹಲವಾರು ಸರ್ಕಾರಗಳು ಹಿಂಗ ಜನವಿರೋಧಿ ನೀತಿಗಳನ್ನು ತರ್ತಕ್ಕಂಥದ್ದನ್ನ ಪ್ರತಿಭಟನೆ ಮಾಡಿ ಇವತ್ತು ಮನವಿ ಮುಖಾಂತರ ಮನವಿ ಸಲ್ಲಿಸ್ತಾ ಇದೀವಿ ನಮ್ಮ ಭಾರತೀಯ ಜನತಾ ಪಕ್ಷ ಸಂಡೂರು ಮಂಡಲ ವತಿಯಿಂದ ಅಂತ ಹೇಳಕ್ ಇಷ್ಟಪಡ್ತೀವಿ. ಬಂದ್ರೆ ಒಂದು ವೇಳೆ ಹಿಂದೆ ಸಿದ್ದರಾಮಯ್ಯ DK ಶಿವಕುಮಾರ್ ಅವರು ಶವಯಾತ್ರೆ ಮಾಡಿದ್ರು ಬೈಕಿನ ಹೊತ್ಕೊಂಡು, ಅವ್ರು ಯಾತಕ್ಕೆ ಮಾಡಿದ್ರಪ್ಪ ಅಂದ್ರೆ ನಾವು ಬಂದಿದ್ದೆ ಆದ್ರೆ ನಾವು ಪೆಟ್ರೋಲ್ ಡೀಸೆಲ್ ರೇಟನ್ನ ಇಳಿಸ್ತೀವಿ ಅಂತೇಳಿ ನಮ್ಮ ಸರ್ಕಾರ ಇದ್ದಾಗ 1 ರೂಪಾಯಿ ಏರಿಸಿದ್ದಕ್ಕಾಗಿ ಅವ್ರು ದೊಡ್ಡ ಮಟ್ಟದ ಹೋರಾಟ ಮಾಡಿದ್ರು. ಇವತ್ತೇನು 3 ರೂಪಾಯಿ ಪೆಟ್ರೋಲ್ಗೆ ಇರ್ಬೋದು, 3 ರೂಪಾಯಿ ಡೀಸೆಲ್ಗೆ ಇರ್ಬೋದು, ಈ ಮಾಡಿರ್ತಕ್ಕಂಥದ್ದು ಪೆಟ್ರೋಲ್ ಡೀಸೆಲ್ಗೆ ಅಂತ ನಾವು ಅನ್ಕೊಂಡ್ರೆ ಕೂಡ ನಾಳೆ ದಿನನಿತ್ಯ ಬಳಸ್ತಕ್ಕಂಥ ವಸ್ತುಗಳ ಬೆಲೆ ಇರ್ಬೋದು, ತರಕಾರಿ ಬೆಲೆ ಇರ್ಬೋದು, ಟ್ರಾನ್ಸ್ಪೋರ್ಟ್ ಮುಖಾಂತರ, ರಸ್ತೆ ಮುಖಾಂತರ ಆಗ್ತಕ್ಕಂಥ ಪ್ರತಿಯೊಂದಕ್ಕೂ ಅವ್ರು ಏನಾಗ್ತಾರೆ ಅಂದ್ರೆ ನಾವು 5 ಸ್ಕೀಮ್ ಕೊಡ್ತಾ ಇದೀವಿ ಅಂತೇಳಿ, ನಮಗೆ ಕೊಟ್ಟಿರೋದು 5 ಸ್ಕೀಮಲ್ಲಿ ಆ 50 ಸ್ಕೀಮ್ಲಿಂದ ನಮ್ಮ ಹತ್ರ ರೊಕ್ಕ ಕಸ್ಕೊಳ್ತಾ ಇದಾರೆ. ಇದೇನಂತಂದ್ರೆ ಒಂಥರ ಈ ಸಿದ್ದರಾಮಯ್ಯವ್ರು ಏನ್ ಹೇಳ್ತಾರೆ, ತುಗಲಕ್ ಸರ್ಕಾರ ಅವ್ರದ್ದು ಹೇಳೋದೊಂದು ಮಾಡೋದೊಂದು, ನಾವು ಜನಪರ ಕಾರ್ಯಕ್ರಮಗಳು ರೂಪಿಸ್ತೀವಿ ಅಂತೇಳಿ ಇವತ್ತು ಜನ ವಿರೋಧಿ ಕಾರ್ಯಕ್ರಮಗಳನ್ನ ಅತಿ ಹೆಚ್ಚು ಮಾಡ್ತಾ ಇದ್ದಾರೆ. ಇದೊಂದಲ್ಲ, ನೀವು ತಗೊಳ್ರಿ, ಪ್ರತಿಯೊಂದಕ್ಕೆ ಇನ್ನು ನಮಗೆ ಮಾಹಿತಿ ಇರ್ತಕ್ಕಂಥ ನಿನ್ನೆ ನಾವು ಟಿವಿ ಮುಖಾಂತರ ನಿಮ್ಮ ಮಾಧ್ಯಮ ಮುಖಾಂತರ ನೋಡಿದೀವಿ, ಇನ್ನೇನು 15,000 ಏನು ಬೆಂಗಳೂರಲ್ಲಿ ಇರ್ತಕ್ಕಂಥ ಲ್ಯಾಂಡ್ ಕೂಡ ಮಾರಾಟ, 25,000 ಲ್ಯಾಂಡ್ ಕೂಡ ಮಾರಾಟ ಮಾಡಕ್ಕೆ ಇಟ್ಟಿದ್ದಾರೆ ಎಕರೆ. ಇದ್ರ ಅರ್ಥ ಏನಪ್ಪ ಅಂತಂದ್ರೆ ಈ ಸರ್ಕಾರದಲ್ಲಿ ದಿವಾಳಿ ಆಗಿ ಹೋಗಿದೆ, ಇವ್ರ ಹತ್ರ ಏನು ಮುಂದಿನ ಸ್ಕೀಮ್ ಮಾಡಕ್ಕಿಲ್ಲ. ಇವತ್ತು ಬಹಳಷ್ಟು ಜನ ಶಾಸಕರು ರಾಜೀನಾಮೆ ಕೊಡ್ತು ಅನ್ನೋ ಒಂದು ಒತ್ತಡಕ್ಕೆ ಸಿಲುಕಿ ಈ ತರ ಸ್ಕೀಮ್ ತಂದು ಅವ್ರಿಗೆ ಯಾವುದೇ ಅಂದ್ರೆ ತೃಪ್ತಿ ಪಡಿಸ್ಬೇಕಂತಕ್ಕಂಥ ಮನೋಭಾವದಿಂದ ಮಾಡ್ತಾ ಇದ್ದಾರೆ. ಇವರು ಈ ಸರ್ಕಾರ ಬಹಳ ದಿನ ಮುಂದುವರೆದಿದ್ದಾದ್ರೆ ರೈತರಲ್ಲ ಇರತಕ್ಕಂಥ ಸಮಾಜದಲ್ಲಿ ಇರ್ತಕ್ಕಂಥ ನಾಗರಿಕರು ಕೂಡ ವಿಷಯ ಕೊಡತಕ್ಕಂಥ ಪರಿಸ್ಥಿತಿ ಬರ್ತದೆ. ಹಂಗಾಗಿ ಇನ್ನು ಮೇಲೆ ಆದ್ರೂ ಕೂಡ ಸಿದ್ದರಾಮಯ್ಯ ಎಚ್ಚೆತ್ಕೊಂಡು ಈ ತರ ಸ್ಕೀಮ್ಗಳನ್ನು ಬಿಟ್ಟು ಜನರಿಗೆ ಒಳ್ಳೆ ಆಗ್ತಕ್ಕಂಥ ಸ್ಕೀಮ್ಗಳು ಮಾಡ್ಬೇಕಂತ ನಾವು ವಿಮರಣೆ ಮುಖಾಂತರ ಅವ್ರು ಕೇಳ್ಕೊಳ್ತೇವೆ. ಇವತ್ತು ಬರೀ ಲೂಟಿ ಮಾಡೋದು ಅಷ್ಟೇ ಅಲ್ಲ,
ಈ ಸರ್ಕಾರದಲ್ಲಿ ಒಂದು ಕಾನೂನು ವ್ಯವಸ್ಥೆ ಕೂಡ ಬಹಳ ಹದಗೆಟ್ಟು ಫಲೆ ಸುಲಿಗೆಗಳು ಕೂಡ ಇವತ್ತು ರಾಜ್ಯಾದ್ಯಂತ ಇವತ್ತು ಏನು ಒಂದು ಕಾನೂನು ಬಿಕ್ಕಟ್ಟಿಲ್ದಂಗೆ ಆಗಿ ಇವತ್ತು ಭಯ ಪಡ್ತಕ್ಕಂಥ ಜನ ಆತಂಕದಲ್ಲಿರ್ತಕ್ಕಂಥ ಒಂದು ನಿರ್ಮಾಣವನ್ನು ಸೃಷ್ಟಿಯಾಗಿದೆ. ಇವತ್ತು ಏನು ಗ್ಯಾರಂಟಿಗಳ ಮೂಲಕ ಇವತ್ತು ನಮ್ಮ ಜನರು ಮೂರೆ ಹೋಗಿದ್ದಾರೆ. ಇವತ್ತು ನಮ್ಮ ಪರಿಸ್ಥಿತಿ ಇವತ್ತು ನಾವು ಯಾಕಪ್ಪ ಈ ಪರಿಸ್ಥಿತಿನ ಅನುಭವಿಸ್ತು ಅಂತೇಳಿ ರಾಜ್ಯದ ಜನರೇ ಆಗಲಿ ಇವತ್ತು ತಿರುಗುವಂತಕ್ಕಂಥ ನಿರ್ಮಾಣ ಕೂಡ ಆಗಿದೆ. ಯಾಕಂದರೆ ಈ ರಾಜ್ಯದಲ್ಲಿ ನಡೀತಕ್ಕಂಥ ಏನು ಇವತ್ತು ಆತಂಕಗಳೇನು ಕೊಲೆ ಸುಲಿಗೆ ಇವತ್ತು ಎಂತೆಂಥ ಕೊಲೆಗಳಾಗಿದ್ದಾವೆ ಅಂತಂದರೆ ಇವತ್ತು ಭಯ ಪಡ್ತಕ್ಕಂಥ ನಿರ್ಮಾಣ ಸೃಷ್ಟಿಯಾಗಿದೆ. ಈ ಕಾಂಗ್ರೆಸ್ ಸರ್ಕಾರ ಇವತ್ತು ಏನೋ ಒಂದು ವಾಲ್ಮೀಕಿ ನಿಗಮದ ಹಣವನ್ನು ಕೂಡ ಇವತ್ತು ಬಡವರಿಗಾಗಿ ಮೀಸಲಿಟ್ಟಿರ್ತಕ್ಕಂಥ ಹಣ ಅದನ್ನು ಕೂಡ ಇವತ್ತು ಯಾವುದೋ ಒಂದು ಬಾರ್ಗಳಿಗೆ ಇವತ್ತು ಅಲ್ಲಿ ಹೈದರಾಬಾದಿಗೆ ಹೋಗಿ ಇವತ್ತು ಅಲ್ಲಿ ಡ್ರಾ ಮಾಡ್ತಾರಂತಂದರೆ ಇದು ಯಾವ ಲೆಕ್ಕಾಚಾರ? ಬಡವರಿಗೆ ಅಂತೇಳಿ ಕೊಟ್ಟರೆ ಹಣ, ಬಡವ್ರ ಹಣನೇ ಬೇಕಾಗಿತ್ತ ಅಂತ ಒಂದು ಲೂಟಿ ಮಾಡಿರ್ತಕ್ಕಂಥ ಈ ಲೂಟಿ ಕಾಂಗ್ರೆಸ್ ಸರ್ಕಾರ ಡೀಸ್ ಆಗಿ ಈ ಸರ್ಕಾರ ಬಿದ್ದೋಗಿ ಇದು ರಾಜ್ಯಪಾಲರ ಆಡಳಿತ ಆಗಬೇಕು, ಅಲ್ಲಿವರೆಗೆ ಈ ಹೋರಾಟಗಳು ನಿರಂತರ ನಡೀತಾನೆ ಇರ್ತಾವೆ ಅಂತೇಳಿ ನಾನು ಹೇಳಲಿಕ್ಕೆ ಇಚ್ಛೆ ಪಡಿಸ್ತೇನೆ. ನೋಡ್ತಾ ಇರ್ಬೋದು ಕಾಂಗ್ರೆಸ್ ಸರ್ಕಾರ ಲೆಜೆಂಡಿ ಟೈಪ್ ಮಾಡ್ತಾ ಇದ್ದಾರೆ. ನಾವು ಏನು ಮಾಡಿದ್ರು ಕೇಳೋರಿಲ್ಲ ಅಂತೇಳಿ ಇವತ್ತು ಹೇಳ್ತಾ ಇದ್ದೀವಿ. ಆದಷ್ಟು ಬೇಗ ನಿಮ್ಮ ಸರ್ಕಾರನೇ ಬಿದ್ದೋಗುತ್ತೆ, ಯಾಕಂದರೆ ಜನಗಳಿಗೆಲ್ಲ ನೀವು ಮಾಡೋದು ಗೊತ್ತಾಗ್ತಾ ಇದೆ. ದಯವಿಟ್ಟು ಹೇಳ್ತಾ ಇದ್ದೀನಿ, ಎಲ್ಲರ ಶಾಪ ಇದು ಬಡವರದು, ರೈತರದು, ಅದೇ ರೀತಿ ಯುವಕರದು. ಇವತ್ತು ಪ್ರತಿಯೊಬ್ಬರು ಹೊಟ್ಟೆ ಹೊಡೆದು ನೀವು ಇವತ್ತು ಅನುದಾನ ಕೊಡ್ತಾ ಇದ್ದೀರಿ. ನಾವು ಸುಳ್ಳು ಆಶ್ವಾಸನೆ ಕೊಟ್ಟು ಇವತ್ತು ಬಸ್ ಚಾರ್ಜ್ ಆಗಿರ್ಬೋದು ಫ್ರೀ ಅಂತ ಹೇಳಿದ್ರೆ ಕರೆಂಟು ಪ್ರತಿಯೊಂದು ಹೆಚ್ಚು ಮಾಡ್ತಾ ಇದ್ರಿ. ಆದಷ್ಟು ಬೇಗ ನಿಮ್ಮ ಜನಗಳ ಶಾಪ ನಿಮ್ಮ ಸರ್ಕಾರದ ಮೇಲೆ ಬಿದ್ದು ನಿಮ್ಮ ಸರ್ಕಾರ ಇರಲ್ಲ ಅಂತೇಳಿ ಮಾತು ಕೊಡ್ತಾ ಇದೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಾವು ದೊಡ್ಡ ಮಟ್ಟದಲ್ಲಿ ಇನ್ನ ಹೋರಾಟ ಮಾಡ್ತೀವಿ ಅಂತೇಳಿ ಹೇಳ್ತಾ ಇದ್ದೀವಿ. ಸರ್ಕಾರಕ್ಕೆ